ಸಮಸ್ತ ನಾಡಿನ ಜನತೆಗೆ, ವಿಶೇಷವಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ನಾಗರಿಕ ಬಂಧುಗಳಿಗೆ ನಾಡಹಬ್ಬ ದಸರಾ, ನವರಾತ್ರಿ, ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ನಮ್ಮ ಕ್ಷೇತ್ರದ ಜನತೆಗೆ ಆಯುರ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ನಮಗೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿ ಮಾಡುವಂಥ ಶಕ್ತಿ ನವದುರ್ಗೆಗಳು ನೀಡಲಿ ಎಂದು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಜನತೆಗೆ ದಸರಾ, ನವರಾತ್ರಿ, ವಿಜಯದಶಮಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಕಳೆದ ನಾಲ್ಕೂವರೆ ತಿಂಗಳಿಂದ ಪ್ರತಿಯೊಂದು ವಿಧಾನಸಭಾ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲೆ ಮೂಲೆ ಪ್ರತಿಯೊಂದು ರೋಡಿನಲ್ಲಿ ಪಾದಯಾತ್ರೆ ಮುಖಾಂತರ ಏನು ಮೂಲಭೂತ ಸೌಕರ್ಯದಲ್ಲಿ ಏನು ನಮಗೆ ಅಲ್ಲಿ ತೊಂದರೆಗಳು ಆಗಿದ್ದಾವೆ ಅವೆಲ್ಲ ಅಧಿಕಾರಿಗಳು ಸಮೇತ ಹೋಗಿ ಪಟ್ಟಿ ಮಾಡಿ ಅದನ್ನು ಏನು ಕೆಲಸ ಕಾರ್ಯಗಳು ಆಗಬೇಕು ಅದನ್ನೆಲ್ಲ ಕೈಗೆತ್ತಿಕೊಂಡು ಜೊತೆಯಲ್ಲೇ ಅದ್ರ ಜೊತೆಗೇ ನಾನು ಏನು ದಾಸರಳ್ಳಿ ಇಲ್ಲಿ ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದ ಇಡೀ ಏಷ್ಯಾದಲ್ಲೇ ದೊಡ್ಡದಿದು ನಮ್ಮದು ಪೀಣ್ಯ ಇಂಡಸ್ಟ್ರಿಯಲ್ಲಿ. ಅದರಲ್ಲಿ ಜಾರಳಿ ಕ್ರಾಸ್ನಲ್ಲಿ ಸುಮಾರು ವರ್ಷದಿಂದ ಬೇಡಿಕೆ ಇತ್ತು, ಅದು ಏನು ಅಲ್ಲೊಂದು ಅಂಡರ್ ಪಾಸ್ ಏನನ್ನು ಆಗಬೇಕು ಅಂತ. ಅದನ್ನು ನಾವು ತಕ್ಷಣ ಇನ್ನೊಂದು ನೆಕ್ಸ್ಟ್ ಮಂತಲ್ಲಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಕುಮಾರಣ್ಣವರು ಅವರು ಹೇಳಿದರು, ನಾನು ಮತ್ತು ನಮ್ಮ ಪಕ್ಕದ ಶಾಸಕರು ಮಾನ್ಯ ಮುನಿರತ್ನ ಅವರು ಸೇರಿ ನಮ್ಮ ಒಂದು ಅಂಡರ್ ಪಾಸ್ಗೆ ಒಂದು ಸನ್ಮಾನ್ಯ ಕುಮಾರಣ್ಣವರು ಒಂದು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಮೊದಲು ಎಷ್ಟು ಕೋಟಿ ವೆಚ್ಚದಲ್ಲಿ ಮಾಡ್ತೀವಿ? ಸುಮಾರು 100-120 ಕೋಟಿ ವೆಚ್ಚದಲ್ಲಿ ಅದು ಅಂಡರ್ ಪಾಸ್. ಮುಂದಿನ ತಿಂಗಳು ಅದನ್ನು ಅದು ಪೂಜೆ ನೆರವೇರಿಸಬೇಕು ಅಂತ ಮಾಡ್ಕೊಂಡಿದ್ದೀವಿ. ಅದು ಎಲ್ಲ ಅದರದು ಎಲ್ಲ ಈ ನೋಟಿಫೈ ಅದನ್ನೆಲ್ಲ ಮಾಡ್ತಾಯಿದ್ರು, ಅದನ್ನು ಏನು ಮಾಡಬೇಕು ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾಯಿದ್ದಾರೆ ಎಲ್ಲ ನಮ್ಮ ಅಧಿಕಾರಿಗಳು. ಮತ್ತು ಅದ್ರ ಜೊತೆಯಲ್ಲೇ ನಾವು ಮೊನ್ನೆ ಲಾಸ್ಟು ವೀಕಲ್ಲಿ ನಮ್ಮ ಎಲ್ಲ ಚೀಫ್ ಇಂಜಿನಿಯರ್ಗಳು ಎಲ್ಲ ಮೂಲಭೂತ ಸೌಕರ್ಯ ಯಾವುದು ಇವಾಗ ನಮ್ಮ ಮೇಜರ್ ರೋಡ್ ಇರ್ಬೋದು, BWSS ಇರ್ಬೋದು, ನಮ್ಮ BBMPದು ಇರ್ಬೋದು, ಆಮೇಲೆ ಸ್ಟಾರ್ ಮೋಟರ್ ಡ್ರೈನ್ ಇರ್ಬೋದು, ಎಲ್ಲ ಚೀಫ್ ಇಂಜಿನಿಯರ್, ಆಮೇಲೆ ಲೇಕ್ ಡೆವಲಪ್ಮೆಂಟ್ ಚೀಫ್ ಇಂಜಿನಿಯರ್ ಇರ್ಬೋದು, ಎಲ್ಲರನ್ನು ಕರ್ಕೊಂಬಂದು ಇನ್ಸ್ಪೆಕ್ಷನ್ ಮಾಡಿ ಮತ್ತು ನಮಗೆ ರೋಡ್ ಇದೆ ದಾಸರಳ್ಳಿ ವಿಧಾನಸಭೆಗೆ ನಮಗೆ ಒಂದು 4-5 ಮೇಯ್ನ್ ರೋಡ್ ವೈಂಡಿಂಗ್ ಆಗ್ಬೇಕು ನಮಗೆ. ಅದಕ್ಕೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದಾಗ ಅವರು ಭಾಳ ಸರ ನಮಗೆ ತುಂಬ ಅದ್ರ ಬಗ್ಗೆ ನಮಗೆ ಆಯ್ತು ನೀವು ಮಾಡಿ ಮಾಡೋಣ ಅಂತ ಹೇಳಿದ್ದಾರೆ. ನಮಗೆ ನಿಜವಾಗಿಯೂ ಅವರು ನಮ್ಮ ಕ್ಷೇತ್ರದ ದಾಸಳ್ಳಿಗೆ ನಮಗೆ ಈ ಥರ ಇಷ್ಟು ಈ ಥರ ತೊಂದರೆ ಈ ಥರ ಆಗಬೇಕು ಅಂದಕ್ಕೆ ಅವರು ತುಂಬ ಇದರಿಂದ ಆಯಿತು ಮಾಡಿ ಅಂತ ಹೇಳಿದ್ದಾರೆ. ನಿಜವಾಗ ಅವ್ರಿಗೆ ನಮ್ಗೆ ಧನ್ಯವಾದ ಹೇಳ್ಬೇಕು ನಾವು. ಸರ್, ವಿಶೇಷವಾಗಿ ತಾವು ಎಲ್ಲ ಚುನಾವಣಾ ಸಂದರ್ಭದಲ್ಲಿ ಮತದಾರರು ಒಂದು ಮಾತು ಕೊಟ್ಟಿದ್ರು, ಈ ಬಾರಿ ನಾನು ಗೆದ್ದು ಬಂದರೆ ನನ್ನ ಕ್ಷೇತ್ರನ ಮಾದರಿ ಮಾಡ್ತೀನಿ ನಾನು, ಈ ನಿಟ್ಟಲ್ಲಿ ಭಾಳ ವಿಶೇಷವಾಗಿ ಯಾವ ಕೆಲಸಗಳನ್ನ ಕೈಗೆತ್ತಿಕೊಂಡಿದ್ದೀನಿ? ಅದೇ ನಾನು ರೋಡ್ ವೈಂಡಿಂಗ್ ಆಗ್ಬೇಕು ಫಸ್ಟು. ಏನು ನಮ್ಮ ಮತ ನಾನು ಏನು ನಾನು ಎಲೆಕ್ಷನ್ನಲ್ಲಿ ಮತ ಕೇಳಕ್ಕೆ ಹೋದಾಗ ನನಗೆ ಈ ರೋಡ್ ಕೆಲವು ಏನೇನು ಹೇಳಿದಿರೋ ಅದನ್ನು ಮೊದಲನೇ ಆದ್ಯತೆ ಕೊಡ್ತಾ ಇದ್ದೀನಿ ನಾನು ಎಲ್ಲ ಕಡೆ. ಆಮೇಲೆ ಕೆರೆಗಳು ಇವತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆರೆಗಳಂತೂ ಎಲ್ಲ ಒಂಥರ STP ಟ್ಯಾಂಕ್ಗಳಾಗ್ಯಾವೆ, ಲ್ಯಾಟ್ರಿನ್ ಎಲ್ಲ ಆ ಕಡೆಗೆ ಇದಾಗಿವೆ. ಅದನ್ನು ಮೊದಲನೇ ಆದ್ಯತೆ ಎಲ್ಲ ನಮ್ಮ ಏನು ನಮ್ಮ ದಾಸರಳ್ಳಿ ಕ್ಷೇತ್ರದಲ್ಲಿ ಎಷ್ಟು ಕೆರೆಗಳು ಬರ್ತವೆ ಅಷ್ಟು ಕೆರೆಗಳನ್ನು ಡೆವಲಪ್ ಮಾಡಬೇಕು, ರೋಡು ವೈಂಡಿಂಗ್ಗಳಾಗಬೇಕು. 8ನೇ ಮೈಲಿ ಸಿಗ್ನಲಲ್ಲಿ ಭಾಳ ಟ್ರಾಫಿಕ್ ಸಮಸ್ಯೆ, ಅಲ್ಲಿ ಸ್ಕೈವಾಕ್ಗಳಾಗಬೇಕು. ಇವು ನನಗೆ ಈ ರೋಡ್ ಹೆಸರುಘಟ್ಟ ರೋಡ್ ಅಷ್ಟೇ ಎಲ್ಲ ವೈಂಡಿಂಗ್ ಆಗಬೇಕು. ಇದು ನನಗೆ ಮೊದಲನೇ ಆದ್ಯತೆ ಎತ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಸರ್, ಈ ಪೀಣ್ಯದಲ್ಲಿ ಅತಿ ಹೆಚ್ಚು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳಿದೆ, ಅಲ್ಲಿ ಮಹಿಳಾ ಕಾರ್ಮಿಕರು ಬಹಳ ಜನ ಇದ್ದಾರೆ. ಹೌದು, ಅಲ್ಲಿ ಕೆಲವರಿಗೆ ಕಿರುಕುಳ ನಡೀತಾ ಇದೆ ಅಂತ ತಮ್ಮ ಗಮನಕ್ಕೂ ಬಂದಿದೆ. ಹೌದು ಹೌದು. ಆ ಒಂದು ಇದಕ್ಕೆ ಯಾವ ರೀತಿ ನೀವು ಅದನ್ನ ತಡೆಗಟ್ಟಬೇಕಾದ್ರೆ ಏನು ಮಾಡ್ತೀರಿ? ಇನ್ನು ಇಲ್ಲ, ಆದರೂ ಆ ವಿಚಾರದಾಗಿ ಎಲ್ಲ ಈ CC ಕ್ಯಾಮ್ರಾಗಳು ಎಲ್ಲ ಕಡೆ ಕುಣಿಸಿ ಅದೊಂದು ಮಾಡಬೇಕು ಅಂತ ಇದ್ದೀವಿ. ಅದ್ರ ಬಗ್ಗೆ ಎಲ್ಲ ಸೂಕ್ತ ಅದು ಎಲ್ಲ ನಾವು ಅದು ಕಟ್ಟುನಿಟ್ಟಿನ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲ ಕಡೆಯೂ ಭಾಳ ಈಗ ನಮ್ಮ ಸುಮಾರು ಕಳೆದ 3-4 ತಿಂಗಳಿಂದ ಇಲ್ಲೇ ಅದು ಒಂದು ಚೈನ್ ಸ್ನ್ಯಾಚಿಂಗ್ ಆಗ್ಬೋದು, ಮತ್ತೊಂದು ಕಳ್ಳತನಗಳಾಗ್ಬೋದು, ಯಾವುದೂ ಆ ಥರ ಇಲ್ಲಿ ನಡೀತಾ ಇಲ್ಲ. ಈಗ ಭಾಳ ಸ್ಟ್ರಿಕ್ಟಾಗಿ ಕಳೆದ 3-4 ತಿಂಗಳಿಂದ ಭಾಳ ಸ್ಟ್ರಿಕ್ಟಾಗಿ ಕೆಲಸ ನಡೀತಾ ಇದೆ. ಕೆಲವೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಪವರ್ ಶಾರ್ಟೇಜ್ ಇರೋದ್ರಿಂದ ಮತ್ತು ಮೂಲಭೂತ ಸೌಕರ್ಯಗಳು ಇಲ್ಲದ್ರಿಂದ ಶಟ್ ಡೌನ್ ಆಗಿದೆ, ಕೆಲವರು ವಾಪಸ್ ಹೋಗ್ಬಿಟ್ಟಿದ್ದಾರೆ ಅಲ್ಲಿ. ಇಂಡಸ್ಟ್ರಿಗಳನ್ನ ಮತ್ತೆ ಕರೆ ತರಲಿಕ್ಕೆ ತಾವೇನ್ ಮಾಡ್ತೀರಾ? ಇಲ್ಲ, ಇಲ್ಲಿ ಇಂಡಸ್ಟ್ರಿ ಇಲ್ಲೆಲ್ಲ ಈಗಾಗಲೇ ಇದು ದಾವಸ್ಪೇಟೆಗೆ ಮಾಡಬೇಕು ಅಂತ ಕೆಲವು ಕಡೆಗೆ ಅಲ್ಲಿ ಶೂಟಿಂಗ್ ನಡೀತಾ ಇದೆ. ಅದು ಅದ್ರ ಬಗ್ಗೆ ಇಂಡಸ್ಟ್ರಿಯಲ್ ಅದನ್ನ ಅದು ಇಂಡಸ್ಟ್ರಿಯಲ್ ಅವ್ರಿಗೆ ಅವ್ರಿಗೆ KFDB ಅವರಿಂದ ಏನಾದರೂ ಒಂದು ಯಾವುದು KDB ಇದೆಯಲ್ಲ, KDB ಡೆವಲಪ್ಮೆಂಟ್ ಅವ್ರು ಏನಾದರೂ ಮಾಡ್ತಾ ಇದಾರೆ? ಇಲ್ಲ, ಅವರಿಗೆಲ್ಲ ಈಗ ಆ ಕಡೆ ಎಲ್ಲ ಏಕೆಂದರೆ ಇಲ್ಲೆಲ್ಲ ಡೆವಲಪರ್ಸ್ ಟ್ರಾಫಿಕ್ ಸಮಸ್ಯೆ ಇವೆಲ್ಲ ಇದಾಯ್ತಲ್ಲ, ದಾವಸ್ಪೇಟೆಗೆಲ್ಲ ಪ್ರತಿ ಬಾರಿ ಕಾಸಿಯಾದವರು ಇದನ್ನೇ ಹೇಳ್ತಾರೆ. ನಾವು ಬಹಳಷ್ಟು ಮೀಟಿಂಗ್ಗಳು ಹೋಗಿದ್ವಿ, ಕಾಸಿಯಾದವರು ಹೇಳೋ ಒಂದೇ ಮತ್ತು
ಸರ್, ನಮಗೆ ಪವರ್ ಸರಿಯಾಗಿಲ್ಲ ಮತ್ತು ರಸ್ತೆಗಳು ಸರಿ ಇಲ್ಲ ಮತ್ತು ಮೂಲಭೂತ ಸೌಕರ್ಯಗಳು ಸರಿ ಇಲ್ಲ, ಆದ ಕಾರಣ ನಾವು ಫ್ಯಾಕ್ಟ್ರಿಗಳನ್ನು ಇಂಡಸ್ಟ್ರಿಗಳನ್ನು ಇಲ್ಲ ಅದು ಇಲ್ಲ. ನಾನೀಗ ಆಗಲೇ ನಾನು ನಿನ್ನೆ ಕಾಶಿಯಲ್ಲಿ ಮೀಟಿಂಗ್ ಕರೆದಿದ್ರು ಪಿ ಐಯಲ್ಲಿ ಸನ್ಮಾನ್ಯ ವಾಸಣ್ಣರು 30 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ 3 ತಿಂಗಳಿಗೆ. ನಾನು ಮೊನ್ನೆ ಮೀಟಿಂಗ್ನಲ್ಲಿ ಹೇಳಿ ತೋರಿಸ್ಬಿಟ್ಟು ಬಂದಿದ್ದೀನಿ. ಇವಾಗ ಅದನ್ನು ಈ ಹಬ್ಬ ಕಳೆದ ತಕ್ಷಣ ಯಾವ್ಯಾವ ರೋಡು ಎಲ್ಲಿ ಅವ್ರು ಕೇಳಿದೆ. ನಾನು ಫಸ್ಟ್ ಹೋಗಿ ಮೀಟಿಂಗ್ ಆಗಲೇ 2-3 ಮೀಟಿಂಗ್ ನಾನು ಕಾಸಿಯಾದಲ್ಲಿ ಮೀಟಿಂಗ್ ಮಾಡಿದ್ದೀನಿ. ಅವ್ರು ಕೇಳಿದೆ ನಿಮ್ಮಲ್ಲಿ ಏನು ನಿಮ್ಮ ಏನು ಆಗಬೇಕು ಅಂತ ನಿಮ್ಮ ಸೌಕರ್ಯಗಳನ್ನ ಕೇಳಿದಾಗ ಅವರು ಕೊಟ್ಟರು, ಪಟ್ಟಿ ಕೊಟ್ಟರು. ಆ ತಕ್ಷಣವೇ ಒಂದೂವರೆ ತಿಂಗಳಲ್ಲೇ ನಾನು 30 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಸನ್ಮಾನ್ಯ ಇವರು ವಾಸಣ್ಣರು ಸಣ್ಣ ಕೈಗಾರಿಕೆ ಮಂತ್ರಿ ತಂದು ಮಾಡಿ ಅವ್ರ ಮೀಟಿಂಗ್ನಲ್ಲಿ ತೋರಿಸ್ತೆ. ಇವಾಗೆಲ್ಲ ಅವರು ಯಾವ್ದು ನೇಮ್ ಆಫ್ ಯಾವುದು ನೇಮ್ ಆಫ್ ಸರ್ ಕುಡಿ ಅಂತ ಹೇಳಿ ತಂದು ಮೊನ್ನೆ ಅವ್ರಿಗೆ ಕೊಟ್ಟಿದ್ದೀನಿ, ಮಾಡಿಕೊಟ್ಟಿದ್ದೀನಿ. ಅವ್ರದ್ದು ಡ್ರೈನೇಜ್ ಇರ್ಬೋದು, ಇಲ್ಲ ಗಾರ್ಬೇಜ್ ಇರ್ಬೋದು, ಆಮೇಲೆ ಎಲೆಕ್ಟ್ರಿಸಿಟಿದು ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಆಗಲೇ 3-4 ಮೀಟಿಂಗ್ ಮಾಡಿದ್ದೀನಿ. ಕಾಸಿ ಆದರೂ ತಮ್ಮ ಪಿ ಐನವ್ರನ್ನ ಅಧ್ಯಕ್ಷನ ಕಾಂಟ್ಯಾಕ್ಟ್ ಮಾಡಿ ತಮಗೆ ಗೊತ್ತಾಗ್ತದೆ ನಾವು ಹೆಂಗೆ ಸ್ಪಂದನೆ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ತದೆ. ಹಬ್ಬದ ಮೇಲೆ ಕೈ ಇಸ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡ್ತೀರಾ? ಇವತ್ತು ನಾನು ಫಸ್ಟು ಅದು ಕೆರೆಗಳದ್ದು ಇವತ್ತು ಎಲ್ಲ ಲೇಕ್ಗಳನ್ನು ಇನ್ಸ್ಪೆಕ್ಷನ್ ಮಾಡ್ತಿದ್ದೀನಿ. ಮೊನ್ನೆ ಲಾಸ್ಟ್ ವೀಕಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ದೀನಿ. ನಮಗೆ ನಾನು ಈ ದಾಸಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಶಾಸಕಲ್ಲ ಸೇವಕನಾಗಿ ಕೆಲಸ ಮಾಡಬೇಕು ಅಂತ ನಾನು ಪಣ ತೊಟ್ಟಿದ್ದೀನಿ, ಮಾಡ್ತಾ ಇದ್ದೀನಿ. ಅದು ನಿಮ್ಮ ಮಹತ್ವಾಕಾಂಕ್ಷೆ? ಹೌದು, ಮಾಡ್ತಾ ಇದ್ದೀನಿ. ಕೊನೆಯದಾಗಿ ನಮ್ಮ ಕ್ಷೇತ್ರ ಜನಕ್ಕೆ ಈ ಒಂದು ಕ್ಷೇತ್ರ ಯಾವ ರೀತಿ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಈ ನಮ್ಮ ಕ್ಷೇತ್ರದ ಜನತೆಗೆ ಇಲ್ಲಿ ಭಾಳ ನಿರೀಕ್ಷೆ ಇಟ್ಕೊಂಡಿದೆ. ಹಿಂದೆ ಏನು ಕಳೆದ 15 ವರ್ಷದಿಂದ ಏನಿತ್ತು ಅದು ಇವಾಗ ನಮಗೆ ಅದು ಭಾಳ ಇದು ಶಾಂತಿಯ ವಾತಾವರಣ ಈಗ ಸೃಷ್ಟಿಯಾಗಿದೆ. ಮುಂಚೆ ಏನು ಆ ಭಯದ ವಾತಾವರಣ ಏನಿತ್ತು ಅದು ಇವಾಗ ಏನು ಅದೆಲ್ಲ ಜನ ತಾವು ಸಾರ್ವಜನಿಕರನ್ನ ಕೇಳಿದ್ರೆ ಗೊತ್ತು, ನಾನು ಹೇಳೋದು ಬೇಡ, ಸಾರ್ವಜನಿಕರು ಕೇಳಿದ್ರೆ ಗೊತ್ತಾಗ್ತದೆ. ನೆಮ್ಮದಿಯಿಂದ ಆಗಬೇಕು. ಮುಂಚೆ ಏನು ಇವಾಗ ಧೈರ್ಯಕ್ಕೆ ಒಂದು ಮನೆ ಕಟ್ಟಂಗಿರಲಿಲ್ಲ, ಒಂದು ಯಾವುದೇ ಕೆಲಸ ಕಾರ್ಯ ಮಾಡಂಗಿರಲಿಲ್ಲ ಅಲ್ಲ. ಈ ಎಲ್ಲ ಪ್ರಾಬ್ಲಮ್ ಇವಾಗ ನಾನು ಹೇಳಿದ್ರೆ ಬೇಡ, ನಂದೇನು ನಂದು ಇನ್ನು ಬೇಡ, ನಂದೇನು ಡೆವಲಪ್ಮೆಂಟ್ ವರ್ಕ್ ನಂದು ಅಷ್ಟೇ, ಬೇರೆ ಇನ್ನೊಬ್ಬರ ಬಗ್ಗೆ ನಾನು ಹೇಳೋದು ಬೇಡ. ಅದು ತಾವೇ ಈಗ ಮೀಡಿಯಾದ ತಮಗೆ ಗೊತ್ತಾಗ್ತದೆ, ತಾವೇ ವಿಚಾರ ಮಾಡ್ತಾರೆ.